ನಾವು ಸಭೆ ಸೇರಿದ ವಿಚಾರ ವಿಶೇಷ ಇಚ್ಛೆನೆ ಒಗ್ಗಟ್ಟಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಸಂದಿಗ್ಧ ಪರಿಸ್ಥಿತಿ ಏನು, ನಾಳೆ ಬೆಳಿಗ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ವೀರೇಂದ್ರ ಪಾಟೀಲ್ ಕಾಲದಲ್ಲಿ, ನಿಜಲಿಂಗಪ್ಪನವ್ರ ಕಾಲದಲ್ಲಿ, ಬೇರೆ ಬೇರೆ ಕಾಲದಲ್ಲಿ ಏನೇನು ಗತಿ ಆಯಿತು ಅವೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿದ್ದೀವಿ. ನಮಗಿಂತ ಸಮಾಜಕ್ಕಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋ ದೃಷ್ಟಿಯಲ್ಲಿ ಈ ವೀರಶೈವ ಸಮಾಜ ಇರ್ಬೋದು, ಲಿಂಗಾಯತರು ಇರ್ಬೋದು, ಬೇರೆ ಸಮಾಜಗಳಿರ್ಬೋದು, ದೇಶಕ್ಕೇನಾದ್ರು ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ನಾನು ಮುಂದಿನ ಬಾರಿ ವೀರಶೈವ ಲಿಂಗಾಯತರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಮಾಡಿದ್ದೀವಿ. ಅದು ಒಂದು ಅಂತ ತುಂಬ ಗಂಭೀರವಾದ ವಿಚಾರವನ್ನು ಸನ್ಮಾನ್ಯ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು, ನಮ್ಮ ಮುಖಂಡರು, ಹೈಕಮಾಂಡ್ ಮಾತಾಡ್ತಾರೆ, ಮಾತನಾಡಿ ವೀರಶೈವರನ್ನು ತಳ್ಳಿ ಆಗ್ತಕ್ಕಂಥ ಸಂದರ್ಭ ಸನ್ನಿವೇಶ ಯಾವತ್ತೂ ಈ ರಾಜ್ಯದ ಮಹಾಜನತೆ ಬಂದಿಲ್ಲ. ಆ ಥರ ಮೂಲೆ ಗುಂಪು ಯಾರಾದರೂ ಮಾಡಿದರೆ ವೀರಶೈವರಿಗೆ ಅದು ಪಕ್ಕ ಕಾಂಗ್ರೆಸ್ ಅವರು ಅಂತ ನೀವು ಹೇಳ್ತಾ ಇದ್ದೀರಿ. ನನಗೂ ಒಂದೊಂದು ಸಾರಿ ಖುಷಿನೂ ಆಯ್ತದೆ, ಮತ್ತು ನೋವು ಆಯ್ತದೆ. ಯಾಕಂದರೆ ಶತ್ರುಗಳನ್ನ ಜಾಸ್ತಿ ಮಾಡಬೇಡ್ರಪ್ಪ ಅಂತ ವಿನಂತಿ ಮಾಡ್ಕೊಂಡು ಅವೆಲ್ಲವೂ ಸುಳ್ಳು. ಸಂತೋಷ್ ಒಬ್ಬರು ಸಕ್ರಿಯ ಕಾರ್ಯಕರ್ತರು, ನಾಯಕರು, ಬುದ್ಧಿವಂತರು, 24/7 ಕೆಲಸ ಮಾಡೋರು. ಅವ್ರಿಗೆ ಈ ಥರದ್ದೆಲ್ಲ ಹುಚ್ಚೂ ಇಲ್ಲ, ಆಸೆನೂ ಇಲ್ಲ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಅವರು ಈ ರಾಜ್ಯದ ರಾಷ್ಟ್ರದ ಒಬ್ಬ ಮಂತ್ರಿಗಳು, ಎಲ್ಲ ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಹೆಂಗಾಗಿದೆ ಏನು ಹೇಳೋಕ್ಕಾಗೋಲ್ತು. ಈ ನರೇಂದ್ರ ಮೋದಿ ಮೇಲೆ ಏನು ಹೇಳೋರು, ಅಮಿತ್ ಶಾ ಅವ್ರ ಮೇಲೆ ಏನು ಮಾಡೋರು, ಸೋಮಣ್ಣನ ಮೇಲೆ ಏನು ಹೇಳೋಕ್ಕಾದತ್ತು. ಅದಕ್ಕೆ ಈ ಥರ ಎಲ್ಲ ಕ್ಯಾಬಿನೇಟ್ ಬಿರೆ ಬೆತ್ತಲೆ ಹೋಗ್ತಾ ಇರೋದ್ರೆ ಈ ಥರ ಹೇಳ್ಕೊಂಡು ಅದು ಆಗಬಾರ್ದು. ಗಾಂಭೀರ್ಯತೆ ಬೇಕು, ಚುನಾವಣೆ ಬರ್ತದೆ ಹೋಯ್ತದೆ, ನೀವು ಮಾಡಿ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ವೀರಶೈವರು ರೇ, ನೀವೇನು ಬಾಯಿ ಬಡ್ಕೊಂಡು ತಿಪ್ಪರ್ಲಾಗ ಹಾಕಿದ್ರು, ಬಾಲಿ ಕಿಲಾಡಿ ಬುದ್ಧಿವಂತರು ವೀರಶೈವರು, ಸಂಸ್ಕಾರ ಇರ್ತಕ್ಕಂಥ ಜನ, ಸ್ವಾಭಿಮಾನದ ಜನ, ನೀವೇನೇನು ಮಾಡಿದ್ದೀರಿ, ಎಷ್ಟೆಷ್ಟು ಚುರುಮುರಿ ಕೊಟ್ಟಿದ್ದೀರಿ, ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ತೊಂದರೆ ಕೊಟ್ಟಿದ್ದೀರಿ ಅನ್ನೋ ಗೊತ್ತಿದೆ ಅವರಿಗೆ. ಆದ್ದರಿಂದ ಆ ಥರ ಆಗೋದಿಲ್ಲ. ಕಾಂಗ್ರೆಸ್ಸು ಎಲ್ಲ ಒಂದು ಕಡೆ ಮೊಸಳೆ ಕಣ್ಣರನ್ನು ಸುರಿಸ್ತಾ ಇದೆ, ಇದು ನಮ್ಮ ಜನ ಸೊಪ್ಪಾಕೋದಿಲ್ಲ.